ಈಗ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗೆ ಸಮಾಜ ಪೂರ್ವಕವಾಗಿ ಕೆಲಸ ಮಾಡಿರುವಂಥದ್ದು, ಸಮಾಜದಲ್ಲಿ ಇವರ ರೆಪ್ಯುಟೇಷನ್ ಏನು ಅಂತ ನಿಮ್ಗೆ ಗೊತ್ತಿದೆ. ಶಿವಕುಮಾರ್ ಅಂದರೆ ಏನು ರೆಪ್ಯುಟೇಷನ್ನು? ಭ್ರಷ್ಟಾಚಾರ ಅಂದರೆ ಶಿವಕುಮಾರ್, ಶಿವಕುಮಾರ್ ಅಂದರೆ ಭ್ರಷ್ಟಾಚಾರ. ಹಾಗಾಗಿ ಇಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಭ್ರಷ್ಟಾಚಾರದ ಬಗ್ಗೆ, ನೈತಿಕತೆ ಬಗ್ಗೆ, ಮೌಲ್ಯದ ಬಗ್ಗೆ ಇದು ಯಾರು ಇವ್ರು ಏನು ಕತೆ ಹೇಳಿದ್ರು ಯಾರು ಕೇಳಲಿಕ್ಕಿಲ್ಲ. ಇವ್ರನ್ನ ಸಂಪೂರ್ಣವಾಗಿ ಈ ಜೋಡಿಯನ್ನು ಸಿದ್ದರಾಮಯ್ಯ, ಶಿವಕುಮಾರ್ ಒಬ್ರಿಗೊಬ್ರು ಹಿಂದೆ ಚಾಕು ಇಟ್ಕೊಂಡಿದ್ದಾರೆ, ಯಾರು ಯಾರು ತಿವಿಬೇಕು ಅಂತ. ಕುರ್ಚಿ ಒಂದು ವಿಭಾಗ ಒಂದೇ ಕುರ್ಚಿಯಲ್ಲಿ ಕೂತ್ಕೊಂಡು ಇಬ್ಬರು ಹೋಗಿದ್ದಾರೆ, ಒಂದೇ ಮುಖ್ಯಮಂತ್ರಿ ಆಗೋದಿದೆ. ಹಾಗಾಗಿ ಅವರ ಅಧಿಕಾರಕ್ಕಾಗಿರುವಂಥ ದಾಹದಲ್ಲಿ ಯಾವ ಕಾರಣದಲ್ಲೂ ಒಂದಾಗಲ್ಲ. ಇವರಿವರೇ ಕುರ್ಚಿ, ಇವರಿವರೇ ಒಡೆದಾಡಿ. ಸರ್, ಅವ್ರು ಹೇಳ್ತಾ ಇರೋದು ರಾಜ್ಯ ಬಿಜೆಪಿ ನಾಯಕರಿಗೆ ಮುಖ ಇಲ್ಲ, ಅದರಿಂದ ಅಮಿತ್ ಶಾ ಮೋದಿ ಅವ್ರನ್ನ ಕರ್ಕೊಂಬಂದು ಅದೇ ದಿನಕ್ಕೆ ಒಂದ್ಸರಿ ಇಲ್ಲಿ ಜನರಿಗೆ ಮುಖ ತೋರಿಸ್ತಾ ಇದ್ದಾರೆ ಅಂತ. ಇವ್ರಿಗಂತೂ ಇಲ್ಲ, ನಮಗಂತೂ ಇದೆ. ಮುಖನೂ ಇದೆ, ಶಕ್ತಿನೂ ಇದೆ, ಕಾರ್ಯ ಮಾಡಿದ್ದೂ ಇದೆ. ಎಲ್ಲ ಪ್ರಗತಿ ಪರವಾಗಿರುವಂಥ ಕಾರ್ಯಗಳನ್ನು ಮಾಡಿರುವಂಥದ್ದು ನಮ್ಮ ಸರ್ಕಾರದಲ್ಲಿ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ, ಒಂದು ವ್ಯವಸ್ಥೆನಾರು ನಿರ್ಮಾಣ ಮಾಡಿರೋ ಒಬ್ಬ ಕೊನೆ ವ್ಯಕ್ತಿ ಸಮಾಜದಲ್ಲಿ, ಒಬ್ಬ ಸಮಾಜದ ಕೊನೆ ವ್ಯಕ್ತಿಗೆ ಸರ್ಕಾರದ ಹಣ ತಲುಪಬೇಕು ಅಂದರೆ ಒಂದು ವ್ಯವಸ್ಥೆ ಇರಲಿಲ್ಲ, ಒಂದು ಬ್ಯಾಂಕಿನ ಖಾತೆ ಇರಲಿಲ್ಲ, ಒಂದು ತಂತ್ರಜ್ಞಾನ ಇರಲಿಲ್ಲ, ಒಂದು ವ್ಯಕ್ತಿಯ ಐಡೆಂಟಿಟಿ ಇರಲಿಲ್ಲ. ಹೇಗೆ ಕೊಡೋದು? ಅವರ ಸರ್ಕಾರದಲ್ಲಿ ಅವ್ರ ನಾಯಕರೇ ಹೇಳ್ತಿದ್ರು 100 ರೂಪಾಯಿ ಕೊಟ್ಟರೆ 15 ರೂಪಾಯಿ ಕೊಡ್ತಾರೆ. ಈ ರೀತಿ ಕಾಂಗ್ರೆಸ್ ಪಕ್ಷ ಸಮಾಜವನ್ನು ಅಸಹಾಯಕರಾಗಿ, ಭ್ರಷ್ಟಾಚಾರ ಪೂರ್ವಕವಾಗಿ ಒಂದು ಉತ್ತಮ ಆಡಳಿತವನ್ನು ಕೊಡದಂಥ ಪಕ್ಷ ಮತ್ತು ಸರ್ಕಾರವಾಗಿತ್ತು ಕಾಂಗ್ರೆಸ್ಸು. ಆದರೆ ನಮ್ಮ BJP ಜನಪರವಾಗಿ ಸಮಾಜದ ಪ್ರತಿಯೊಂದು ವ್ಯಕ್ತಿಗೂ ಸೇವೆ ಕೊಡೋಂಥದ್ದು. ನೀವು ಅವ್ರು ಎಷ್ಟು ಕೀಳ್ಮಟ್ಟದ ರಾಜಕೀಯ ಅಂತ ನೀವು ನೋಡಿ. ಲಸಿಕೆನ ತೊಗೊಳ್ಬೇಡ ಅಂತ ಹೇಳ್ದದ್ದು ಯಾವ್ದಾದ್ರು ಸರ್ಕಾರ ಇದೆಯಾ? ಯಾವ್ದಾದ್ರು ಪಕ್ಷ ಇದೆಯಾ? ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾರನ್ನೂ ಲಸಿಕೆ ತೊಗೊಬೇಡಿ ಅಂತ ಹೇಳಿದ್ರು. ಅಂಥ ಮಹಾನುಭಾವರೇ ಕಾಂಗ್ರೆಸ್ ಪಕ್ಷದ ನಾಯಕರು. ಇವ್ರಿಗೇನಾರ ಜನಪರವಾಗಿ ಒಂದಿಷ್ಟು ಇದೆಯಾ? ಏನಿಲ್ಲ, ಅಧಿಕಾರ ಬೇಕು, ದುಡ್ಡು ಹೊಡಿಬೇಕು. ಲೂಟಿಗೋರರು ಅಂದರೆ ಕಾಂಗ್ರೆಸ್ನವರು, ಲೂಟಿಗೋರರು. ಇವ್ರಿಗೇನಾರ ಸ್ವಲ್ಪ ನೈತಿಕತೆ ಅಂತ ಇದ್ದರೆ ಹಿಂಗೆ ಮಾತಾಡಲ್ಲ. ಇವ್ರಿಗೇನು ಇಲ್ಲ, ಬಂಡ್ರು ಜಗತ್ ಬಂಡ್ರು. ಜಗ್ಯದಲ್ರಿ, ಅವ್ರ ಸರ್ಕಾರ ಅವರೇ ರೀ, ಅವರೇ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡವ್ರು ಯಾರು? ಅವ್ರ ಸರ್ಕಾರ ತಗೊಂಡವ್ರು ಯಾರು? ಅವರೇ. ನಾವೇನ ತೆಗ್ದಿದ್ವ? 40 ಕಳ್ಳರನ್ನ ನೀವು ಪರ್ಚೇಸ್ ಮಾಡಿ ಇದು ಮಾಡಿದ್ರೆ ಅಂತ. ನಾವು ಯಾರನ್ನೂ ಪರ್ಚೇಸ್ ಮಾಡಿಲ್ಲ, ಅವರೇ ಕಳಿಸ್ಕೊಟ್ಬಿಟ್ರು. ಸೊ ಈಗ ಅವರೇ ಕಳಿಸ್ಬಿಟ್ಟು ಅವರೇ ಸರ್ಕಾರನ ಹಾಳು ಮಾಡಿಕೊಂಡು ಅವರೇ ನಿರ್ವಹಣೆಯನ್ನು ಮಾಡ್ಕೊಳ್ಳೋಕ್ಕಾಗದೆ ಅವರಲ್ಲೇ ಇರೋವಂಥ ದ್ವೇಷ, ಅವರಲ್ಲೇ ಇದ್ದಂಥ ವೈಮನಸ್ಸು ಹೇಗಾರು ಮಾಡಿ ಸರ್ಕಾರವನ್ನು ತೆಗಿಬೇಕು ಅಂತ ಅವರೇ ನಿಶ್ಚಯ ಮಾಡ್ಕೊಂಡಿದ್ರು, ಅವರೇ ಹಾಳು ಮಾಡಿದ್ರು. ನಮಗೆ ಒಂದು ಸ್ವಲ್ಪ ಬಹುಮತದಲ್ಲಿ ಒಂದು ಸ್ವಲ್ಪ ಸಂಖ್ಯೆ ಕಮ್ಮಿ ಇತ್ತು, ಅವರೆಲ್ಲ ನಮ್ಮ ಪಕ್ಷಕ್ಕೆ ಬಂದು ಸೇರಿಕೊಂಡ್ರು. ಅವರು ನಮ್ಮಲ್ಲಿ ಒಬ್ಬರಾಗಿದ್ದಾರೆ, ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ, ಜನಪರವಾಗಿ ಮಾಡ್ತಿದ್ದಾರೆ. ಹಾಗಾಗಿ ಯಶಸ್ವಿಯಾಗಿರುವಂಥ ಸರ್ಕಾರವೇ ಭಾರತೀಯ ಜನತಾ ಪಾರ್ಟಿ.